ಹಾಯ್ ಸ್ನೇಹಿತರೆ, ನಮಸ್ಕಾರ, ಹೇಗಿದ್ದೀರಿ? ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತೀವಿ, ಯಾಕೆಂದ್ರೆ ನೀವು ಎದುರು ಬದಲು ಸಿಗೋದಿಲ್ವೇ, ನೀವೇನಾದ್ರು ಕಾಮೆಂಟ್ ಮಾಡಿದ್ರೆ ಗೊತ್ತಾಗ್ತದೆ. ನಾವಂತೂ 3 ದಿನ ನವಂಬರ್ 26 2027 2022 ನಾವೇನು ಮಾಡ್ತಾಯಿದ್ದೀವಿ, ಸ್ಕೂಲ್ ಆಫ್ ಏನ್ಷಿಯಂಟ್ ವಿಸ್ಟಮ್ನಲ್ಲಿ ಧರ್ಮ ಅನ್ನುವಂತಹ ಒಂದು ಹಾಲ್ನಲ್ಲಿ, ಟ್ರೈನಿಂಗ್ ಹಾಲ್ನಲ್ಲಿ ನಾವು ಯೋಚನೆ ಮಾಡ್ತಾಯಿದ್ದೀವಿ. ಇವರೆಲ್ಲ ಆನ್ಲೈನ್ ಕ್ಲಾಸ್ ಸ್ಟೂಡೆಂಟ್ಸು, ಬರೀ ಮುಖಾಮುಖ ಬರೀ ಕಂಪ್ಯೂಟ್ರಲ್ಲಿ ನೋಡ್ತಾ ಇದ್ದೆ, ಈಗ ಎದುರು ಬದುರು ನೋಡ್ತಾ ಇದ್ದೀವಿ. ಇವರಲ್ಲಿ ಒಂದು ಪ್ರಶ್ನೆ ಇಟ್ಟಿದ್ದೇನೆ. ಪಬ್ಲಿಕ್ ಸ್ಪೀಕಿಂಗ್ ಬಗ್ಗೆ ಅನೇಕ ವಿಚಾರಗಳನ್ನು ಮಾತಾಡ್ತೇವೆ. ಪಬ್ಲಿಕ್ ಸ್ಪೀಕಿಂಗ್ ಅಂದರೆ ನಿಮ್ಮ ದೃಷ್ಟಿಯಲ್ಲಿ ಏನು ಅಂತ ಅವ್ರ ಹೆಸರು ಹೇಳಿಕೊಂಡು ಅವ್ರು ಪರಿಚಯ ಮಾಡಿಕೊಂಡು ನಿಮಗೆ ಗೈಡ್ ಮಾಡ್ತಾರೆ. ಸೊ ಉಳಿದ ಹೊಸ ಪಾರ್ಟಿಸಿಪೆಂಟ್ಸ್ಗೆ ಗೊತ್ತಾಗಲಿ ಅಂತ ಮಾಡ್ತಾ ಇದ್ದೇವೆ, ಹಾಗೆ ನಿಮಗೂ ಗೊತ್ತಾಗಲಿ ಅಂತ. ಓಕೆ, ಎಸ್. ಆತ್ಮೀಯರೇ, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಜ್ಯೋತಿ ಪಾಟೀಲ್ ಅಂತ. ನಾನು ಆನ್ಲೈನ್ ಕ್ಲಾಸಿನ ವಿದ್ಯಾರ್ಥಿನಿ, ಸರ್ ಜಯಪ್ರಕಾಶ್ ನಾಗತಿಹಳ್ಳಿ ಸರ್ ಟ್ರೈನಿಂಗ್ ಕ್ಯಾಂಪಿನ ವಿದ್ಯಾರ್ಥಿನಿ ಅಂತಲೇ ಹೇಳ್ಬೋದು. ನಾನು ಎಸ್ಪೆಷಲಿ ಪಬ್ಲಿಕ್ ಸ್ಪೀಕಿಂಗ್ ಕೋರ್ಸಿಗಾಗಿಯೇ ಈ ಟ್ರೈನಿಂಗ್ ಇದಕ್ಕೆ ಸೇರ್ಕೊಂಡಿದ್ದು. ಪಬ್ಲಿಕ್ ಸ್ಪೀಕಿಂಗ್ ಏನಂತ ಅಂದರೆ, ನಾವು ಸಾರ್ವಜನಿಕವಾಗಿ ಮಾತಾಡಬೇಕಾದ್ರೆ ಹೇಗೆ ಮಾತಾಡಬೇಕು, ಯಾವ ಪದಗಳನ್ನು ಉಪಯೋಗ ಮಾಡಬೇಕು, ಮತ್ತು ನಮ್ಮ ಇಂಟ್ರೊಡಕ್ಷನ್ ಅಲ್ಲಿ ಎಷ್ಟಿರಬೇಕು, ಮತ್ತು ಸಾರ್ವಜನಿಕರಿಗೆ ನಮ್ಮ ಭಾಷೆನ ಎಷ್ಟೊಂದು ಪರಿಣಾಮಕಾರಿಯಾಗಿ ನಾವು ಅವರ ಮನಸ್ಸಿಗೆ ತಟ್ಟುವಾಗಿ ಮಾತಾಡುವಂಥದ್ದು ಇದು ಪಬ್ಲಿಕ್ ಸ್ಪೀಕಿಂಗ್ ಅಂಥೇಳಿ ನಾನು ಅಂದ್ಕೊಂಡಿದ್ದೀನಿ. ಈ ಎಲ್ಲ ಆಯಾಮಗಳನ್ನು ನಾನು ಕಲೀಲಿಕ್ಕೆ ಸರ್ ಒಟ್ಟಿಗೆ ನಾನು ಕ್ಲಾಸ್ ತಗೋತಾ ಇದ್ದೀನಿ. ಹಾಗಾಗಿ ಪಬ್ಲಿಕ್ ಸ್ಪೀಕಿಂಗ್ ತುಂಬ ಎಫೆಕ್ಟಿವ್ ಆಗಿರುತ್ತೆ. ಅದು ನಮ್ಮ ವೃತ್ತಿ ಬದುಕಿನಲ್ಲಿ ಇರ್ಬೋದು, ಸಾರ್ವಜನಿಕ ಕೆಲಸಗಳಲ್ಲಿ ಇರ್ಬೋದು, ಈವನ್ ರಾಜಕೀಯ ಎಲ್ಲ ಕ್ಷೇತ್ರಗಳಲ್ಲೂ ಈ ಮಾತುಗಾರಿಕೆ, ಭಾಷಣ ಕಲೆ ಇವೆಲ್ಲ ರೂಢಿಸ್ಕೊಂಡ್ರೆ ಉತ್ತಮ ಅಂತ ಅನಿಸಿ ನಾನು ಈ ಕ್ಲಾಸಿಗೆ ಜಾಯ್ನ್ ಆಗಿದ್ದೀನಿ. ತಮ್ಮೆಲ್ಲರಿಗೂ ಇದೇ ಆಶ್ವಾಸನೆ, ಕ್ಲಾಸ್ಗಳ ಉಪಯೋಗ ತಗೊಳ್ಳಿ ಅಂತ ನಾನು ಕೇಳ್ಕೊತೀನಿ ಅಷ್ಟೇ. ಓಕೆ, ನಿಮ್ಗೇನು ಲಾಭ ಆಗಿದೆ ಇದುವರೆಗೆ? ವಾಟ್ ಈಸ್ ದಟ್ ಯು ಹ್ಯಾವ್ ಲರ್ನ್ಡ್? ನಾನು ಮೊದಲೇ ಪಬ್ಲಿಕ್ ಸ್ಪೀಕಿಂಗ್ ಅಂಥೇಳಿ ಅಂದ ತಕ್ಷಣ ಸ್ವಲ್ಪ ಎಡವರ್ಸ್ತಿದ್ದೆ. ನಾನು ಆ್ಯಸ್ ಎ ಲಾಯರ್ ಆದರೂ ಕೂಡ ಕೋರ್ಟಲ್ಲಿರೋ ಭಾಷೆಗಳನ್ನೇ ಬೇರೆ ಆಗುತ್ತೆ, ಸಾರ್ವಜನಿಕವಾಗಿ ಉಪಯೋಗಿಸುವಂಥ ಪದಗಳ ಬಳಕೆನೇ ಬೇರೆ ಆಗುತ್ತೆ. ನಾವು ಕೋರ್ಟ್ ಕಚೇರಿಗಳಲ್ಲಿ ಇರುವಂಥ ಕಾನೂನು ಭಾಷೆಗಳನ್ನು ಹೊರಗಡೆ ಮಾತಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಈಗ ನಾನು ಸರ್ ಒಟ್ಟಿಗೆ ಟ್ರೈನಿಂಗ್ ಆನ್ಲೈನ್ ಟ್ರೈನಿಂಗ್ ತಗೋತಾ ಇದ್ದಾಗಿಂದ 2 ಮಂತ್ಸ್ ಆಯಿತು. ಈಗ ಎಷ್ಟೋ ಬದಲಾವಣೆ ಆಗಿದೆ, ಎಷ್ಟೋ ಸಾಹಿತ್ಯಿಕ ಶಬ್ದಗಳನ್ನು ನಾನು ಯೂಸ್ ಮಾಡುವಂಥ ಕಲೆಯನ್ನು ನಾನು ರೂಢಿಸ್ಕೊಂಡಿದ್ದೀನಿ ಅಂತ ಹೇಳ್ಬೋದು. ನಮಸ್ಕಾರ, ನನ್ನ ಹೆಸರು ಶೈಲಜಾ ಅಂತ. ನಾನು ಈ ಒಂದು ಸರ್ ಕೋರ್ಸಿಗೆ, ಈ ಒಂದು ಪಬ್ಲಿಕ್ ಸ್ಪೀಕಿಂಗ್ ಕೋರ್ಸ್ ಕಲಿಬೇಕಂತ ಹೇಳಿ ಬಂದೆ. ಮೊಟ್ಟ ಮೊದಲನೇದಾಗಿ ನಾನು ಕೂಡ ವೃತ್ತಿಯಿಂದ ಶಿಕ್ಷಕಿಯಾಗಿದ್ದೆ, ದಿನಾಲೂ ಪಾಠವನ್ನು ಮಾಡ್ತಾನೆ ಇದ್ದೆ. ಆದರೆ ನಾಲ್ಕು ಜನ ಸಾರ್ವಜನಿಕರ ಮುಂದೆ ಮಾತಾಡ್ತಕ್ಕೆ ಹಿಂಜರಿಕೆ ಇತ್ತು. ಅದಕ್ಕೆ ಕಾರಣ ಏನಂದರೆ, ನನಗೆ ಒಂದು ವೇದಿಕೆಯ ಭಯ ಅಂತಿತ್ತು. ಅದನ್ನು ನಾನು ಓವರ್ಕಮ್ ಮಾಡೋದು ಅಂದರೆ, ಆ ಭಯ ಯಾಕೆ ಬರುತ್ತೆ ಅನ್ನೋದನ್ನು ನಾವು ನಮ್ಮನ್ನು ನಾವು ಅಂತರವಲೋಕನ ಮಾಡ್ಕೋಬೇಕು ಅನ್ನೋದನ್ನು ನನ್ನ ಸರ್ ಕ್ಲಾಸ್ನಲ್ಲಿ ಬಂದಾಗ ಗೊತ್ತಾಯಿತು. ಒಂದನೇದಾಗಿ ಆ ವಿಷಯದ ಬಗ್ಗೆ ಜ್ಞಾನ ಇಲ್ಲದೇ ಇರೋದಾಗ ನಮಗೇನಾಗುತ್ತೆ, ಮಾತಾಡುವಂಥ ವಿಷಯದ ಬಗ್ಗೆ ನಮಗೆ ಪೂರ್ವ ತಯಾರಿ ಇಲ್ಲದೆ ಇದ್ದಾಗ ನಮಗೇನಾಗುತ್ತೆ, ಭಯ ಆಗುತ್ತೆ. ಇನ್ನೊಂದು, ಎಲ್ಲ ನಾಲೆಜ್ ಇರುತ್ತೆ ಆದರೂ ಕೂಡ ಭಯ ಆಗುತ್ತೆ, ಅದು ಸೈಕಲಾಜಿಕಲ್ ಫ್ಯಾಕ್ಟರ್. ಅಂದರೆ ನಾವು ಬೆಳೆದಿರ್ತಕ್ಕಂಥ ಪರಿಸರ, ಅಥವಾ ನಾವು ಬಾಲ್ಯದಿಂದ ಕೆಲವು ನೆಗೆಟಿವ್ ಫೀಡ್ಬ್ಯಾಕ್ ಆಗಿರ್ತವೋ ಅದಾಗಿರ್ಬೋದು. ಇವುಗಳನ್ನೆಲ್ಲ ಓವರ್ಕಮ್ ಮಾಡುವ ಬಗೆ ಹೇಗೆ ಅಂದರೆ, ನಮ್ಮ ಬಗ್ಗೆ ನಾವೇ ಸೆಲ್ಫ್ ಪಾಸಿಟಿವ್ ಅಫರ್ಮೇಷನ್ಗಳನ್ನು ಹೇಳ್ಕೊಳೋದ್ರಿಂದ ಇದರಿಂದ ನಾವು ಓವರ್ಕಮ್ ಮಾಡ್ಬೋದು ಅನ್ನೋದನ್ನು ಕೂಡ ನಾನು ಇಲ್ಲಿ ಬಂದಮೇಲೆ ಕಲಿತೆ. ನಾನು ಮಾತಾಡಿದ್ದು ತುಂಬ ಸ್ವಲ್ಪ, ಆದರೂ ಕೂಡ ಕೆಲವರು ನನ್ನ ಸ್ನೇಹಿತರು ನನಗೆ ಒಳ್ಳೆಯ ಪ್ರೋತ್ಸಾಹ ಕೊಟ್ಟರು. ಅಂದರೆ ಒಂದು ಸಾಗರದ ಹನಿಯನ್ನು ಚಿಮ್ಮಿದಾಗ ಅದು ಎಷ್ಟು ಸ್ವಲ್ಪ ಇರುತ್ತೋ ಅದಕ್ಕಿಂತಲೂ ಕಮ್ಮಿ ನಾನು ಇನ್ನು ಕಲ್ತಿರೋದು. ಅದಕ್ಕೆ ಇಷ್ಟು ಪ್ರಶಂಸೆ ಬಂದರೆ, ಇನ್ನು ಸರ್ ಸ್ಟೂಡೆಂಟಾಗಿ ನಾನು ಕಲ್ತರೆ ನಿಜವಾಗ್ಲೂ ಹೆಂಗಿರುತ್ತೆ ಅಂತ ನನಗೆ ಈಗ ಊಹೆ ಮಾಡ್ಕೊಳಕ್ಕೆ ಕೂಡ ಆಗಲ್ಲ. ಹಾಗಾಗಿ ಇಂಥ ಉನ್ನತ ಅಂದರೆ ಬದುಕಿನಲ್ಲಿ ಉನ್ನತ ಗುರಿಯನ್ನು ಇಟ್ಕೋಬೇಕು, ಆಗ ನಾವು ಮಾಡುವಂಥ ಪ್ರಯತ್ನ ಕೂಡ ಇನ್ನೂ ಹೆಚ್ಚು ವಿಸ್ತಾರ ಆಗುತ್ತೆ. ಇಂಥವನ್ನೆಲ್ಲ ಕಲಿಬೇಕಂದ್ರೆ ಮೊದಲೇದಾಗಿ ನಾವು ಈ ಒಂದು ನಾವು ಎಂಥ ಒಂದು ಸಭೆಗೆ ಹೋಗ್ತಾ ಇದ್ದೀವಿ, ಎಂಥ ಸಭಿಕರಿದ್ದಾರೆ, ಹಾಗೆ ಅಲ್ಲಿ ಸಭಾಂಗಣ ಹೇಗಿದೆ ಇನ್ನೋದನ್ನು ಇದನ್ನು ನಾವು ಚೆನ್ನಾಗಿ ತಿಳ್ಕೊಂಡು ನಮ್ಮ ಬಾಡಿ ಲ್ಯಾಂಗ್ವೇಜ್ ತಿಳ್ಕೊಂಡು ನಾವು ವರ್ಕ್ ಮಾಡಿದರೆ ಉತ್ತಮ ಒಂದು ನಾವು ಪಬ್ಲಿಕ್ ಸ್ಪೀಕರ್ ಆಗ್ಬೋದು. ಧನ್ಯವಾದ. ಎಲ್ಲರಿಗೂ ನಮಸ್ಕಾರ, ಸರ್ಗೂ ಸಹ ನಮಸ್ಕಾರ. ನಾನು ಪಬ್ಲಿಕ್ ಸ್ಪೀಕಿಂಗ್ ಕ್ಲಾಸ್ಗೆ ಸೇರೋ ಮುಖ್ಯವಾದ ಕಾರಣ ಏನಂದರೆ, ಯಾವುದೇ ಕಾರ್ಯ ಮಾಡಬೇಕಾದ್ರೂ ಅಥವಾ ಎಲ್ಲೇ ಹೋದರೂ ಮಾತೇ ಇಂಪಾರ್ಟೆಂಟು. ನಾವು ಎಷ್ಟು ಒಳ್ಳೆಯದಾಗಿ ಮಾತಾಡ್ತೀವೋ ಅಷ್ಟೇ ಒಳ್ಳೆಯದಾಗಿ ನಮಗೆ ರೆಸ್ಪಾಂಡ್ ಸಿಗುತ್ತೆ.
ಮಾತಿಂದ ಯಾವುದೇ ಒಂದು ಸಂದರ್ಭ, ಯಾವುದೇ ಒಂದು ಸನ್ನಿವೇಶ ನಮ್ಮಿಂದಾಗಿಯೂ ಹಾಳಾಗ್ಬೋದು. ನಾವು ಚೆನ್ನಾಗಿ ಮಾತಾಡಿದರೆ ಅದು ಉತ್ತಮ ರೀತಿಯಲ್ಲೂ ಹೋಗುತ್ತೆ, ಮತ್ತು ಅದರಿಂದ ಎಕನಾಮಿಕಲಿ ಹಣವೂ ಇದು ಮಾಡ್ಬೋದು, ಅತಿಥಿಗಳಾಗಿಯೂ ನಮ್ಮನ್ನು ಕರೀತಾರೆ. ನಾವು ಸಹ ಫಿಲ್ಮ್ ಆ್ಯಕ್ಟರ್ ಮಾತ್ರ ಅಲ್ಲ, ಆಟೋಗ್ರಾಫ್ ತೊಗೊಳೋದು, ನಮ್ಮ ಆಟೋಗ್ರಾಫ್ ತೊಗೊಳ್ಲಿಕ್ಕೂ ಬರ್ತಾರೆ ಜನರು. ಸೊ ಈ ಶಾಲೆಯಲ್ಲಿ ಸರ್ ಅವರಲ್ಲಿರೋ ವಿದ್ವತ್ತು ಕಲಿಸೋದಕ್ಕಿಂತ ಯಾವ್ಯಾವ ವ್ಯಕ್ತಿಗಳು ಬೇರೆ ಬೇರೆ ವೃತ್ತಿಯಿಂದ ಬಂದಿದ್ದಾರೆ ಆನ್ಲೈನ್ ಕ್ಲಾಸಿಗೆ, ಅವರಿಗೇನು ಬೇಕು ಅದನ್ನು ಕೊಡ್ತಾರೆ, ಅವರಲ್ಲಿರೋ ಜ್ಞಾನನೂ ಅವರು ಎಲ್ಲರಿಗೂ ಕೊಡ್ತಾ ಇದ್ದಾರೆ. ಹಿಂಜರಿಕೆ, ಆತ್ಮವಿಶ್ವಾಸ ಅಂದರೆ ಜೀವನೋತ್ಸಾಹ ಕಲೆ, ಪಬ್ಲಿಕ್ ಸ್ಪೀಕಿಂಗ್ ಅದರಲ್ಲೂ ಅದು ಸಹ ಸೇರಿಸಿ ಅವ್ರು ಕೊಡ್ತಾ ಇದ್ದಾರೆ. ಇದು ಎಲ್ಲರಿಗೂ ತುಂಬ ಇಂಪಾರ್ಟೆಂಟ್, ಯಾರ್ಯಾರು ಮುಂದೆ ಬರಬೇಕು ಅನ್ನೋ ಇಚ್ಛೆ ಇದ್ದವರಿಗೆ ಎಸ್ಪೆಷಲಿ ಅಂಥವರಿಗೆ ಇದು 100% ಈ ಕ್ಲಾಸ್ ಜಾಯಿನ್ ಮಾಡೋದ್ರಿಂದ ಅವರಿಗೆ ಸಿಗುತ್ತೆ. ಧನ್ಯವಾದಗಳು. ನಮಸ್ಕಾರ ಮಹಾಗುರುಗಳಿಗೆ ಹಾಗೂ ಎಲ್ಲ ಮಾಸ್ಟರ್ಸ್ಗೆ. ನನ್ನ ಹೆಸರು ನಿರಂಜನ್ ಗೌಡ ಅಂತ. ನಾನು ಏನೋ ಒಂದು ಮಾತಿದೆ, ಮಾತೆ ಮುತ್ತು ಮಾತೆ ಮೃತ್ಯು ಅಂತೇಳಿ, ಅದನ್ನ ಭಾಳ ಅಂದ ಚಂದವಾಗಿ ಅರ್ಥ ಮಾಡ್ಕೊಂಡೆ. ಏನಂದ್ರೆ ಮಾತು ಕಲಿಯೋದಲ್ಲೇ ಏನು ಮಾಡೋಕ್ಕಾಗಲ್ಲ. ಮಾತೆ ಮುತ್ತು ಅಂದರೆ ಮಾತಾಡಿದರೆ ಮುತ್ತೂ ಮುತ್ತಂಗಿರ್ಬೇಕು, ಬೇಕಾದ್ರೆ ಮೃತ್ಯುನೂ ಆಗಿಬಿಡುತ್ತೆ. ಮಾತು ಎಂಥ ಇಕ್ಕಟ್ಟಿಗೆ ಸಿಗಲಿಸುತ್ತೆ ಮಾತಾಡೋಕೆ ಬರೆದಿದ್ರೆ. ಉತ್ತಮವಾಗಿ ಮಾತಾಡ್ಬೇಕಂದ್ರೆ ಒಂದು ಪ್ಲಾಟ್ಫಾರ್ಮ್ ಯೂಸ್ ಮಾಡ್ಕೋಬೇಕಂದ್ರೆ ನಾವು ಮಾತನಾಡೋ ಕಲೆಯನ್ನು ಕಲ್ತ್ಕೋಬೇಕು ಅನ್ನಿಸ್ತು. ನಂದು ಬಹಳ ದಿನದ ಹೋರಾಟ, ಇದನ್ನ ಕಲಿಬೇಕು, ಸಾರ್ವಜನಿಕ ಭಾಷಣ ಕಲೆಯನ್ನ ಉತ್ತಮವಾಗಿ ಕಲಿಬೇಕು ಅಂತ ಇದ್ದಾಗ ಅಂಥ ಟೈಮಲ್ಲಿ ನನಗೆ ಸಿಕ್ಕಂಥವ್ರು ನಮ್ಮ ಕನ್ನಡ ಇದರಲ್ಲಿ ಮಹಾಗುರುಗಳು ಜಯಪ್ರಕಾಶ್ ಸರ್ ಅವರು. ಅವರ ಒಡನಾಟದಿಂದ ನಾನು ಇತ್ತೀಚೆಗೆ ಬರೀ ಮಾತನಾಡೋ ಕಲೆ ಕಲಿಯಕ್ಕಂತ ಬಂದವನು ಕೆಲವು ವಿಚಾರಗಳು ವ್ಯಕ್ತಿಗತವಾಗಿ ವ್ಯಕ್ತಿತ್ವದಲ್ಲಿ ಪರಿವರ್ತನೆಯನ್ನು ಕಂಡಿದ್ದೀನಿ. ಏನಪ್ಪ ಅಂದರೆ ನನಗೆ ನೆಗೆಟಿವಿಟಿ ಎಂಬುದು ಭಾಳ ಇತ್ತು, ಅದನ್ನು ತೋರಿಸ್ಕೊಳ್ತಾರಲ್ಲ ಆದರೆ ಅದು ಅಂತರ್ಗತ ಹೋಗಿಬಿಟ್ಟಿದೆ ಅದು. ಆಮೇಲೆ ನಾನು ಸಾರ್ವಜನಿಕ ವೇದಿಕೆಯಲ್ಲಿ ಮಾತಾಡಬೇಕು, ಆ ಪೊಲಿಟಿಷಿಯನ್ನು ಆ ಸ್ಪೀಚರು ಈ ಸ್ಪೀಚರೆಲ್ಲ ನೋಡಿದಾಗ ನಾನು ಯಾಕೆ ಈ ರೀತಿ ಮಾತಾಡಬಾರ್ದು, ನಾನು ಯಾಕೆ ಈ ಥರ ಅಟ್ರಾಕ್ಷನ್ ತಗೋಬಾರ್ದು, ಪಬ್ಲಿಕ್ಸ್ನ ಮನವೊಲಿಸ್ಕೋಬಾರ್ದು, ನನ್ನದು ಸ್ಟೇಟಸ್ಸು ಸೊಸೈಟಿಯಲ್ಲಿ ಯಾಕೆ ನಾನು ಎತ್ತಿಸ್ಕೋಬಾರ್ದು ಅಂತ ಇದ್ದಾಗ ನನಗೆ ಭಾಳ ಕೊರತೆ ಇತ್ತು. ಈಗ ಇಲ್ಲಿ ಬಂದಮೇಲೆ ಸ್ವಲ್ಪ ಉತ್ತಮ ಮಾತಾಡೋದು ಕಲ್ತ್ಕೊಂಡಿನಿ. ಮತ್ತು ನನ್ನ ಉದ್ಯಮದಲ್ಲೂ ಸಹ ನನ್ನ ಉದ್ಯಮದಲ್ಲಿ ನನಗೆ ಯಶಸ್ಸು ಮಾತಿನ ಅಂಥ ಇಂಪಾರ್ಟೆಂಟ್ ಅಂತ ಅನಿಸಿರಲಿಲ್ಲ. ಈಗ ನನ್ನ ಉದ್ಯಮದಲ್ಲೂ ಸಹ ರಿಯಲ್ ಎಸ್ಟೇಟ್ ಉದ್ಯಮ ಆಗಿರೋದ್ರಿಂದ ಮಾತುಗಾರಿಕೆಯಿಂದಲೂ ಸಹ ನನ್ನ ಉದ್ಯಮವನ್ನು ಯಶಸ್ವಿ ಹತ್ರ ಕೊಂಡೊಯ್ತಾ ಇದ್ದೀನಿ. ಆಮೇಲೆ ಇನ್ನೂ ಹೆಚ್ಚಿನದಾಗಿ ನಾನು ಬೆಳಿತೀನಿ, ಸಾಧಿಸ್ತೀನಿ ಎಂಬ ಛಲ ನನ್ನಲ್ಲಿದೆ, ನನಗೆ ಬಹಳ ಉಪಯೋಗ ಇದೆ ಅಂತೇಳಿ ನಾನು ಎರಡು ಮಾತು ಮುಗಿಸ್ತೀನಿ. ನಮಸ್ಕಾರ ಎಲ್ಲರಿಗೂ. ಎಲ್ಲ ಸ್ನೇಹಿತರಿಗೆ ನಮಸ್ಕಾರ, ಹಾಗೆ ನಮ್ಮ ಪೂಜ್ಯ ಗುರುಗಳಾದ ಜಯಪ್ರಕಾಶ್ ನಾಗತಿಹಳ್ಳಿ ಸರ್ಗೆ ನಮಸ್ಕಾರ. ನಮಗೆ ಪಬ್ಲಿಕ್ ಸ್ಪೀಕಿಂಗ್ ಅಂತಂದರೆ ಸಮಸ್ಯೆ ಏನಂತಂದರೆ ಒಂದು ಲ್ಯಾಕ್ ಆಫ್ ಕಾನ್ಫಿಡೆನ್ಸ್ ಮತ್ತು ಇನ್ನೊಂದು ಸ್ಟೇಜ್ ಫ್ರೈಟ್, ಇದೆರಡು ನಮ್ಮನ್ನು ಕಾಡ್ತಾ ಇತ್ತು. ಸೊ ಇಲ್ಲಿ ನಾವು ಗೋಲ್ಡ್ ಕಮ್ಯುನಿಟಿಗೆ ಸೇರಿ ಮತ್ತು ಈ ಆಫ್ಲೈನ್ ಕ್ಲಾಸಿಗೆ ಬಂದು ವರ್ಕ್ಶಾಪಿಗೆ ಬಂದು ಏನು ಕಲಿತಾ ಇದ್ದೀವಿ ಅಂತಂದರೆ, ನಾವು ಒಂದು ವಿಷಯವನ್ನು ಮಾತನಾಡಬೇಕಂದ್ರೆ ನಾವು ಎಲ್ಲಿ ಸ್ಟಾರ್ಟ್ ಮಾಡಬೇಕು, ಎಲ್ಲಿ ಎಂಡ್ ಮಾಡಬೇಕು ಸರ್ ಹೇಳಿದಂತೆ, ಅದು ನಮಗೆ ಗುರುತಿರಬೇಕು ಒಂದು. ಆಮೇಲೆ ನಾವು ಅತಿ ಜೋರಾಗಿ ಮಾತನಾಡೋದಾಗಿರ್ಬೋದು ಮತ್ತು ಯಾರಿಗೆ ಕೇಳದೇ ಇರೋ ಹಾಗೆ ಮಾತನಾಡೋದಾಗಿರ್ಬೋದು ಮಾಡಬಾರ್ದು. ಮೀಡಿಯಮ್ ಸ್ಟೈಲಲ್ಲಿ ಎಲ್ಲರೂ ಕೇಳ್ತಾ ಇದ್ದಾರಂತಕ್ಕಂಥ ಎಲ್ಲರನ್ನ ಅಬ್ಸರ್ವ್ ಮಾಡ್ತಾ ಅದು ನಮ್ಗೆ ಕಾನ್ಫಿಡೆಂಟ್ ಬರೋ ಹಾಗೆ ಒಂದು ಕನ್ಫರ್ಮೇಷನಿಂದ ಮಾತನಾಡ್ಬೇಕಂತಕ್ಕಂಥದ್ದು. ಹಾಗೇ ಮಾತನಾಡಿದರೆ ಸರ್ ಒಂದು ಹೇಳ್ತಾ ಇರ್ತಾರೆ ಮಾತು ಹೆಂಗಿರಬೇಕು, ವಿಷಯ ಹೇಗೆ ಮಂಡನೆ ಮಾಡಬೇಕಪ್ಪ ಅಂದರೆ ಸ್ಯಾಂಡ್ವಿಚ್ ಥರ ಇರಬೇಕು, ಸ್ಟಾರ್ಟಿಂಗಲ್ಲಿ ಒಂದು ಸುಭಾಷಿತ ಆಗಿರ್ಬೋದು ಮತ್ತು ಯಾವುದೇ ಒಂದು ವಚನ ಆಗಿರ್ಬೋದು ಅದರಿಂದ ಸ್ಟಾರ್ಟ್ ಮಾಡಿ ಎಂಡಿಂಗ್ ಕೂಡ ಚೆನ್ನಾಗಿರ್ಬೇಕು, ಮಧ್ಯದಲ್ಲಿ ಕೂಡ ವಿಷಯ ಅಟ್ರಾಕ್ಟಿವ್ ಆಗಿರಬೇಕಂತಕ್ಕಂಥದ್ದು. ಸೊ ಇದನ್ನೆಲ್ಲ ಕಲಿತೆ ನಾನು. ಸೊ ನನಗೇನು ಲಾಭ ಆಯಿತು ಅಂತಂದರೆ ಎಲ್ಲ ಒಂದು ಕ್ಷಣ ನನಗೆ ಫಿಯರ್ ಆಗೋದು ಮತ್ತು ಕಾನ್ಫಿಡೆನ್ಸ್ ಕಡಿಮೆ ಆಗೋದು, ಅದು ನನಗೇನಂತಂದರೆ ಮನಸ್ಸಿದ್ದರೆ ಮಾರ್ಗ, ಗುರಿ ಇದ್ದರೆ ಸ್ವರ್ಗ ಅಂತಾರಲ್ಲ ಅದು ಹೇಳ್ತಾ ಇರ್ತಾರೆ ನಮಗೆ. ಸರ್ ಮೋಟಿವೇಟ್ ಮಾಡ್ತಾ ಮಾಡ್ತಾ ಇಲ್ಲ ಈ ನಾವು ಮಾತನಾಡ್ತೇವೆ ಅಂತಕ್ಕಂಥದ್ದು. ಆಮೇಲೆ ನೀವು ಮಾತನಾಡೋಕ್ಕಿಂತ ಮುಂಚೆ
ಒಳ್ಳೆಯ ಆಡಿಯನ್ಸ್ ಆಗಬೇಕು, ಲಿಸ್ನಿಂಗ್ ಜಾಸ್ತಿ, ಎರಡು ಕಿವಿ ಇದೆ ಒಂದು ಬಾಯಿ ಇದೆ ನಮಗೆ ಹೆಚ್ಚು ನಾವು ಕೇಳಬೇಕಂತ ಕೂಡ ಸರ್ ಹೇಳ್ತಾ ಇದ್ರು. ಈ ಥರ ಒಳ್ಳೊಳ್ಳೆ ವಿಷಯಗಳನ್ನ ಕೇಳ್ತಾ ಮತ್ತು ಮೋಟಿವೇಟ್ ಆಗ್ತಾ ನಾವು ಅನೇಕ ಲಾಭವನ್ನು ಮಾಡಿಕೊಂಡಿದ್ದೇನೆ ನಾನು. ಇದೇ ಥರ ಇದರಿಂದ ಈ ಪೊಲಿಟಿಕಲ್ ಆಗಿರ್ಬೋದು ಬೇರೆ ಬೇರೆ ಕ್ಷೇತ್ರದವರಿಗೆ ತುಂಬ ಸಹಾಯಕ ಆಗ್ತಾ ಇದೆ ಅಂತಕ್ಕಂಥದ್ದು, ಅವರವ್ರ ಕ್ಷೇತ್ರದಲ್ಲಿ ಎತ್ತರ ಎತ್ತರಲಿಕ್ಕೆ ಬೆಳೀಲಿಕ್ಕೆ ಸಹಾಯಕ ಆಗ್ತದೆ ಅಂತ ಆಗ್ತದೆ ಅಂತಕ್ಕಂಥದ್ದು. ಸೊ ಈ ಅವಕಾಶ ಕೊಟ್ಟೋದಕ್ಕೆ ಥ್ಯಾಂಕ್ಸ್ ಸರ್. ಎಲ್ರಿಗೂ ನಮಸ್ಕಾರ. ನಮ್ಮ ಗುರುಗಳಾದ ಜಯಪ್ರಕಾಶ್ ನಾಗತಿಹಳ್ಳಿಯವರು ಸಹ ನಮಸ್ಕಾರ. ಈ ದಿನ ಪಬ್ಲಿಕ್ ಸ್ಪೀಕಿಂಗ್ ಬಗ್ಗೆ ನಾನು ಮಾತಾಡ್ತಾಯಿದ್ದೀನಿ. ಈ ವಿಷಯ ಏನಂದರೆ ಸರ್ಗೆ ನಾನು ಈ ಹಿಂದೆ ನಾನು ಆನ್ಲೈನ್ ನನಗೆ ಸ್ಟೇಜ್ ಮೇಲೆ ನಿಂತು ಮಾತಾಡಲಿಕ್ಕೆ ಸ್ವಲ್ಪ ಸಭಾಕಂಪನ ಈ ಥರ ಎಲ್ಲ ಇರ್ತಾಯಿತ್ತು. ಆ ಟೈಮಲ್ಲಿ ನಾನು ಹಿಂದೆ 2-10 ಇಯರ್ಸ್ ಬ್ಯಾಕ್ ನಾನು ಸುಮಾರು ಸರ್ಚ್ ಮಾಡಿದೆ, ಆ ಟೈಮಲ್ಲಿ ಸಿಗಲಿಲ್ಲ. ಅನ್ಎಕ್ಸ್ಪೆಕ್ಟ್ ಆಗಿ ದೇವ್ರ ಥರ ನಮಗೆ ಆನ್ಲೈನಲ್ಲಿ ನಮಗೆ ಸರ್ ಸಿಕ್ಕಿದ್ದಾರೆ. ಅಟ್ ಪ್ರೆಸೆಂಟ್ ಗೋಲ್ಡ್ ಇದರಲ್ಲಿ ಕಮ್ಯುನಿಟಿಲಿ ನಾನು ಕ್ಲಾಸ್ ತೊಗೊತಾಯಿದ್ದೀನಿ. ಈಗ ನಾವು ನಮಗೆ ಭಾಷಣ ಕೌಶಲ್ಯ ಅಥವಾ ಕಮ್ಯುನಿಕೇಷನ್ ಸ್ಕಿಲ್ ಏನು ಉದ್ದೇಶಕ್ಕೆ ಬೇಕು ನಮಗೆ ಅಂದರೆ ಅಟ್ ಪ್ರೆಸೆಂಟ್ ಯಾವುದೇ ಕ್ಷೇತ್ರಕ್ಕೆ ಇರಲಿ ನಮಗೆ ವಿತೌಟ್ ಕಮ್ಯುನಿಕೇಷನ್ನು ನಾವು ಯಾರೂ ಸಹ ಸಕ್ಸಸ್ ಆಗೋಕ್ಕೆ ಚಾನ್ಸೇ ಇಲ್ಲ. ಆದ್ದರಿಂದ ಪ್ರತಿಯೊಬ್ಬರು ನಾವು ಈ ಜನಗಳು ನಮ್ಮಲ್ಲಿ ಏನು ಮಾಡ್ತಾರೆ ಅಂದರೆ ನೆಗ್ಲೆಕ್ಟ್ ಮಾಡ್ತೀವಿ ನಾವು, ನಮಗೇನು ಕಮ್ಯುನಿಕೇಷನ್ ಇಲ್ಲ ಬಿಡಿ ನಾನು ಅಂತ ನಾವು ಕಂಫರ್ಟ್ ಝೋನಲ್ಲಿ ಇದ್ಬಿಟ್ಟಾರಲ್ಲ ಜನ. ನಮಗೆ ಟ್ರೈನಿಂಗ್ ಬೇಕಿಲ್ಲ, ನಂಗೆ ಸಾಕಿಷ್ಟೇ ಸಾಕು ಅಂತ ಅಷ್ಟಕ್ಕೆ ಸಮಾಧಾನಕರವಾಗಿದ್ದಾರೆ. ಆ ಥರ ಇಲ್ಲ, ನಮಗೆ ಪ್ರತಿದಿನವೂ ಒಂದು ಹೊಸತನ ಕಲಿಯೋದಿರುತ್ತೆ ನಮಗೆ. ಮಾತಲ್ಲಿ ಯಾವುದೇ ಇರಲಿ ಭಾಷಣ ಅಥವಾ ಮಾತುಗಾರಿಕೆ ಇದೆಯಲ್ಲ ತುಂಬ ಇಂಪಾರ್ಟೆಂಟು. ಏಕೆಂದರೆ ನಾನೊಂದು ಒಳ್ಳೆ ಮಾತುಗಾರನಾಗಿದ್ದರೆ ನಮ್ಮನ್ನು ಸ್ಟೇಜ್ ಮೇಲೆ ಕರೆದ್ಬಿಟ್ಟು ಮಾತಾಡಲಿಕ್ಕೆ ಕರೀತಾರೆ. ಏಕೆಂದರೆ ಇವ್ರ ಹತ್ರ ಒಂದು ಏನೋ ಒಂದು ತಿಳಿಯೋದೊಂದು ಒಂದು ಅಂಶ ಇದೆ ಇವ್ರ ಹತ್ರ, ಇವ್ರನ್ನ ಕರೆಸಿ ನಾವು ಮಾತಾಡಬೇಕು ಅಂತೇಳಿ ನಮ್ಮನ್ನು ಕರೀಲಿಕ್ಕೆ ಇನ್ವೈಟ್ ಮಾಡಲಿಕ್ಕೆ ಜನ ಕಾತುರವಾಗಿರ್ತಾರೆ. ಆದ್ದರಿಂದ ಭಾಷಣ ಕಲೆ ಇದೆಯಲ್ಲ ಮನುಷ್ಯನಿಗೆ ತುಂಬ ಇಂಪಾರ್ಟೆಂಟು. ಅದರಿಂದ ಈಗ ಇಲ್ಲಿ ನಾವು ಬಂದು ಕಲ್ತಿದ್ದು ಏನಂದರೆ ಸರ್ ಹತ್ರ ಸ್ಟಾರ್ಟಿಂಗ್ ನಾವು ಆನ್ಲೈನ್ ಕ್ಲಾಸಲ್ಲಿದ್ದಾಗ ಅಷ್ಟು ನಮಗೆ ಕಂಟಿನ್ಯೂಟಿ ಇರಲಿಲ್ಲ ಲ್ಯಾಂಗ್ವೇಜಲ್ಲಿ ಮಾತಾಡ್ಬೇಕಾರೆ. ಈಗ ನಮಗೆ ಇಲ್ಲಿ ಬಂದು ನಾವು ಫಿಸಿಕಲಿ 3 ಡೇಸ್ ಕ್ಯಾಂಪಿಗೆ ಬಂದೀವಿ. ಈಗ ನನಗೆ ಇಲ್ಲಿ ಬಂದಾಗ ಈಗ ಇನ್ನೂ ಸ್ವಲ್ಪ ನಮಗೆ ಸರ್ ಬೆಳಿಗ್ಗೆ ನನಗೆ ಕ್ಲಾಸಲ್ಲಿ ನಾವು ಮಾತಾಡ್ಬೇಕಾರೆ ಹೇಳಿದರು ಇದು ವಾಯ್ಸ್ ಮಾಡ್ಯುಲೇಷನ್ ಧ್ವನಿ ನಮಗೆ ಎಷ್ಟು ಇಂಪಾರ್ಟೆಂಟು ಅಥವಾ ಬಾಡಿ ಲ್ಯಾಂಗ್ವೇಜು ಸಹ ಇಂಪಾರ್ಟೆಂಟ್. ಯಾಕೆಂದರೆ ಇವತ್ತು ನಾವು 10-15 ಜನ ಇದ್ದೀವಿ ಅಷ್ಟೇ ಇಲ್ಲಿ. ಈಗ ಮಾಸ್ ಒಂದು 3,000-4,000 ಜನ ಇದ್ರೆ ನಿಂತ್ಕೊಂಡು ಮಾತಾಡ್ಬೇಕಾರೆ ನಮ್ಮದು ಮಾತು ನಾವು ಅಥವಾ ಅಟ್ರಾಕ್ಟಿವ್ ಓನ್ಲಿ ಮಾತಾಡ್ತಿದ್ರೆ ನಾವು ಜನಗಳು ಅಟ್ರಾಕ್ಷನ್ ಆಗೋದಿಲ್ಲ. ಅವ್ರನ್ನ ನಾವು ಕಮ್ಯುನಿಕೇಟ್ ಮಾಡಬೇಕು ಅಂದರೆ ಅಟ್ಲೀಸ್ಟ್ ಬಾಡಿ ಲ್ಯಾಂಗ್ವೇಜು ಅಥವಾ ವಾಯ್ಸ್ ಮಾಡ್ಯುಲೇಷನ್ ಏರಿಳಿತದಲ್ಲಿ ನಾವು ಅಟ್ರ್ಯಾಕ್ಟ್ ಮಾಡಿ ನಾವು ಅವ್ರನ್ನ ನಾವು ಅಟ್ರ್ಯಾಕ್ಟ್ ಮಾಡ್ಬೋದು, ನಮ್ಮ ಕಡೆ ಗಮನ ಸೆಳಿಸ್ಬೋದು ಅಂತ ಹೇಳಿ ಈ ಥರ ನನಗೆ ಈ ಭಾಷಣ ಕೌಶಲ್ಯದ ಬಗ್ಗೆ ಮಾತಾಡಲಿಕ್ಕೆ ನನಗೆ 2 ನಿಮಿಷ ಅವಕಾಶ ಕೊಟ್ಟಿದ್ದೆ. ತಮಗೆ ಧನ್ಯವಾದಗಳು ಸರ್. ಆತ್ಮೀಯರೇ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಶಿವಶಂಕರ್. ನಾನು ವೃತ್ತಿಯಲ್ಲಿ ಹೋಮಿಯೋಪತಿ ವೈದ್ಯ. ಸುಮಾರು 7 ತಿಂಗಳಿಂದ ನಾನು ಜಯಪ್ರಕಾಶ್ ನಾಗತಿಹಳ್ಳಿಯವರ ಆನ್ಲೈನ್ ತರಬೇತಿಯನ್ನು ಪಡಿತಾ ಇದ್ದೀನಿ. ಇದು ನನ್ನ 2ನೇ ಕ್ಯಾಂಪು, ಈ 3 ದಿವಸದ ಕ್ಯಾಂಪು. ಈ ದಿನ ನಾವೆಲ್ಲರೂ ಭಾಷಣ ಕಲೆಯ ಬಗ್ಗೆ ಮಾತನಾಡಲಿಕ್ಕೆ ಸೇರಿದ್ದೇವೆ. ನಾವೆಲ್ಲ ಸೀನಿಯರ್ ಪಾರ್ಟಿಸಿಪೆಂಟ್ಸ್ ಆಗಿರೋದ್ರಿಂದ ಈ ದಿನ ಇವತ್ತು ಬಂದಿರತಕ್ಕಂಥ ಹೊಸದಾಗಿ ಬಂದಿರತಕ್ಕಂಥ ನಮ್ಮ ಶಿಬಿರಾರ್ಥಿಗಳಿಗೆ ಸೊ ನಮ್ಮ ಅನುಭವಗಳನ್ನ ಶೇರ್ ಮಾಡ್ತಾ ಇದ್ದೀವಿ. ನನ್ನ ಅನುಭವ ಏನಂದರೆ ಭಾಷಣ ಕಲೆಯನ್ನು ನಾವು ಮಾಸ್ಟರ್ ಮಾಡಬೇಕಂದ್ರೆ ಒಂದು ಪುಸ್ತಕ ಇದೆ, ಅದು ನುಡಿಗನ್ನಡಿ, ಜಯಪ್ರಕಾಶ್ ನಾಗತಿಹಳ್ಳಿಯವರು ರಚನೆ ಮಾಡಿರುವಂಥ ಪುಸ್ತಕ. ಸುಮಾರು 5 ವರ್ಷಗಳನ್ನು ತೆಗೆದುಕೊಂಡ್ಬಿಟ್ಟವರು ಪ್ರತಿಯೊಂದು ಚಾಪ್ಟರ್ 26 ಚಾಪ್ಟರ್ನ ಕೂಡ ಅವರು ಪ್ರತಿಯೊಂದು ತಮ್ಮ ಅನುಭವದಿಂದ ಅಂದರೆ ಸಾಕಷ್ಟು ಏನೋ ಬುಕ್ಸ್ಗಳನ್ನ ರೆಫರ್ ಮಾಡಿಬಿಟ್ಟು ತಮ್ಮ ತರಬೇತಿಯನ್ನು ಮಾಡಿ ಹಲವಾರು ಶಿಬಿರಾರ್ಥಿಗಳನ್ನ ನೋಡಿಬಿಟ್ಟು ಬರೆದಂಥ ಪುಸ್ತಕ. ಇದು ಭಾಷಣ ಕಲೆಯ ಕೈದೀವಿಗೆ ಅಂತ ಹೇಳ್ತಾರೆ. ಸುಮಾರು 4-5 ಸಲ ಓದಿದ್ದೀನಿ ನಾನು, ಇನ್ನೂ ಓದ್ತಾ ಇದ್ದೀನಿ. ಎವ್ರಿ ಟೈಮ್ ಐ ರೀಡ್ ಐ ಆಮ್ ಲರ್ನಿಂಗ್ ದ ಭಾಷಣ ಕಲೆ ಹೇಗಿರಬೇಕಂದ್ಬಿಟ್ಟು ತಮ್ಮ ಪುಸ್ತಕದಲ್ಲಿ ಅವರು ಮೆನ್ಷನ್ ಮಾಡಿದ್ದಾರೆ. ಸರ್, ಆಧುನಿಕ ಪ್ರಜಾಪ್ರಭುತ್ವ ಎಂದರೆ ಭಾಷಣಗಳ ಯುಗ ಅಂದ್ಬಿಟ್ಟು. ತಮ್ಮೆಲ್ಲರಿಗೂ ತಿಳಿದಿರ್ಬೋದು, ನಾವು ಬ್ರಿಟಿಷ್ ವ್ಯವಸ್ಥೆಯಲ್ಲಿ ಇದ್ದಾಗ ಭಾಷಣ ಮಾಡೋದು ಕಷ್ಟ ಇತ್ತು, ವಾಕ್ ಸ್ವಾತಂತ್ರ್ಯ ಇರಲಿಲ್ಲ. ಸಂವಿಧಾನ ಇವತ್ತು ನಮಗೆ ವಾಕ್ ಸ್ವಾತಂತ್ರ್ಯವನ್ನು ಕೊಟ್ಟಿದೆ. ನಮ್ಮ ಅನಿಸಿಕೆಗಳನ್ನು ಮುಕ್ತವಾಗಿ ಸಭ್ಯತೆ ಎಲ್ಲ ಮೀರದ ಹಾಗೆ ಕಾನೂನಿನ ಚೌಕಟ್ಟಿನಲ್ಲಿ ಸಂವಿಧಾನಿಕ ಚೌಕಟ್ಟಿನಲ್ಲಿ ನಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ಬೋದು. ಸರ್ ಹೇಳ್ತಾರೆ ಮಾತು ಸಂಸ್ಕೃತಿಯ ಹೆಗ್ಗುರುತು, ಅಂದರೆ ನಾವು ಆಡುವಂಥ ಮಾತು ನಮ್ಮ ಸಂಸ್ಕೃತಿಯನ್ನು ಬಿಂಬಿಸ್ತದೆ. ಅಂದರೆ ನಾವು ಆಡುವಂಥ ಮಾತು ಕೇಳುವರಿಗೆ ಮೃದುವನ್ನು ನೀಡಬೇಕು, ಅವರನ್ನು ಧನಾತ್ಮಕವಾಗಿ ಚಿಂತನೆಯನ್ನು ಮಾಡೋಂಗೆ ಆಗಬೇಕು,
ಅವರಲ್ಲಿ ಒಂದು ಋಣಾತ್ಮಕ ಚಿಂತನೆಯನ್ನು ಮೂಡಿಸಬಾರ್ದು. ಇದು ನಮಗೆ ಗಮನದಲ್ಲಿರಬೇಕು. ಅಂದರೆ ಸಭಿಕರು ಯಾರು, ಯಾವ ರೀತಿಯ ಸಭಾಂಗಣ, ಯಾವ ಉದ್ದೇಶದಿಂದ ನಾವು ಭಾಷಣವನ್ನು ಮಾಡ್ತಾ ಇದ್ದೇವೆ, ಇದರ ಔಟ್ಕಮ್ ಏನು. ಓಕೆ, ಮಾತನಾಡುವುದು ಕೂಡ ಒಂದು ಕಲೆ. ಬೆಳಗ್ಗೆ ಹೇಳಿದರು ಸರ್, ಅಂದರೆ ದನಿ ನೀ ನುಡಿಯ ದಣಿ ಅಂತ ಹೇಳಿದರು. ಅಂದರೆ ಹಲವಾರು ಏನೋ ಫೇಮಸ್ ಚಿತ್ರನಟರುಗಳನ್ನ ನೋಡಿದಾಗ, ಅಮಿತಾಬ್ ಬಚ್ಚನ್ ಆಗಿರ್ಬೋದು, ಕನ್ನಡದಲ್ಲಿ ಸುದೀಪ್ ಅವರಾಗಿರ್ಬೋದು, ನಮ್ಮ ಯಾರು ಹಲವಾರು ಮೇರು ನಟರುಗಳನ್ನು ನೋಡಿದಾಗ, ನಾವು ಅವರ ಒಂದು ವಾಯ್ಸ್ ಮಾಡ್ಯುಲೇಷನ್, ಅಂದರೆ ಪ್ರತಿಯೊಬ್ಬರು ಕೂಡ ಸರ್ ಹೇಳ್ತಾರೆ ಅಂದರೆ ಪ್ರತಿಯೊಬ್ಬ ವ್ಯಕ್ತಿಯನ್ನು ಅವರ ಧ್ವನಿಯಿಂದ ನಾವು ಗುರುತಿಸ್ಬೋದು. ಅಂದರೆ ಪ್ರತಿಯೊಬ್ಬರು ಕೂಡ ಅವರು, ಪ್ರತಿಯೊಬ್ಬ ಮಹಾನ್ ಕಲಾವಿದರು ತಮ್ಮ ಅನನ್ಯತೆಯನ್ನು ಗುರುತಿಸ್ಕೊಂಡ್ಬಿಟ್ಟು ಅವರದನ್ನು ಬೆಳೆಸ್ಕೊಂಡ್ಬಿಟ್ಟು ಒಂದು ಸಾಧನೆಯನ್ನು ಮಾಡಲಿಕ್ಕಾಯಿತು. ಈಗ ಕೂಡ ಡಾಕ್ಟರ್ ರಾಜ್ಕುಮಾರ್ ಅವರ ಮಾತುಗಳನ್ನ ಕೇಳಿದರೆ ಯಾವಾಗಾದರೂ ಫೇಸ್ಬುಕ್ಕಲ್ಲೂ ಅಥವಾ ಯೂಟ್ಯೂಬಲ್ಲೋ ಕೆಲವು ಏನಾದರೂ ಆಡಿಯೋಗಳನ್ನ ಕೇಳಿದಾಗ, ಅವರ ಇಂಟರ್ವ್ಯೂನ ಕೇಳಿದಾಗ, ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡು ಹೇಳ್ತಾ ಇದ್ದಾರೆ ಅಂತ ಅನಿಸುತ್ತೆ ನನಗೆ. ಅಂದರೆ ಕೇಳಲಿಕ್ಕೆ ಎಷ್ಟು ಮುದವಾಗಿದೆ ಅಂದರೆ, ಅಂದರೆ ಒಂಥರ ಮನಸ್ಸಿಗೆ ಸಂತೋಷವನ್ನು ತಂದು ಕೊಡ್ತದೆ. ಅಂದರೆ ನಮ್ಮ ಮಾತು ಸಭಿಕರಿಗೆ ಆ ರೀತಿ ಒಂದು ಒಳ್ಳೆಯ ಭಾವನೆಯನ್ನು ತಂದು ಕೊಡಬೇಕಂದ್ರೆ ಗಮನದಲ್ಲಿ ಇಟ್ಟುಕೊಂಡಿರ್ಬೇಕು ನಾವು. ಸೊ ಮಾತನಾಡುವುದು ಕೂಡ ಒಂದು ಕಲೆ, ಧ್ವನಿ ಚೆನ್ನಾಗಿರಬೇಕು. ತದನಂತರ ನಾವು ಯಾವ ವಿಷಯವನ್ನು ಹೇಳಲಿಕ್ಕೆ ಹೊರಟಿದ್ದೀವಿ, ಒಂದು ನಿರ್ದಿಷ್ಟ ವಿಷಯವನ್ನು ನಾವು ಆ ಸಭಿಕರಿಗೆ ಹೇಳಲಿಕ್ಕೆ ಹೊರಟಿರ್ತೀವಿ. ಆ ವಿಷಯ ಸರ್ ಹೇಳ್ತಾರೆ, ಪ್ರತಿಯೊಂದು ಭಾಷಣವನ್ನು ಮಾಡುವಾಗ ಒಂದು ಒಳ್ಳೆಯ ಆರಂಭ ಇರಬೇಕು, ಒಂದು ಒಳ್ಳೆಯ ಅಂತ ಇರಬೇಕು, ನಡುವೆ ವಿಷಯ ಹೂರಣದಂತೆ ಇರಬೇಕು. ನಾವು ವಿಷಯವನ್ನು ಸರಿಯಾಗಿ ಸಜ್ಜು ಮಾಡಿಕೊಂಡಿರಬೇಕು ರೈಲಿನಂತೆ. ಯಾವ ಫಸ್ಟ್ ಯಾವ ವಿಷಯ ಹೇಳಬೇಕು, ಯಾವ ವಿಷಯ ಹೇಳಬೇಕು, ಯಾವ ರೀತಿ ಎಂಡಿಂಗ್ ಮಾಡಬೇಕು. ಸೊ ಇದ್ರ ಅಂದರೆ ಒಂದು ಒಳ್ಳೆಯ ಭಾಷಣಕಾರರಾಗಬೇಕಂದ್ರೆ ನಮಗೆ ಒಳ್ಳೆಯ ಅತ್ಯುತ್ತಮ ಮೆಮೊರಿ ಪವರು ಇರಬೇಕು. ಅದನ್ನು ಕೂಡ ಅವರ ಪುಸ್ತಕದಲ್ಲಿ ಕೆಲವು ಟಿಪ್ಸ್ ಕೊಟ್ಟಿದ್ದಾರೆ. ಅಂದರೆ ಕೀ ಪಾಯಿಂಟ್ಸ್ಗಳನ್ನ ನೋಟ್ ಡೌನ್ ಮಾಡ್ಕೊಂಡಿರಬೇಕು. ಓಕೆ, ಹಾಗೆ ಸಭಿಕರ ಮನಸ್ಥಿತಿ ಹೇಗಿದೆ ಅದನ್ನ ಅರಿತುಬಿಟ್ಟು ಮಾತನಾಡಿದಾಗ ನಮ್ಮ ಮಾತುಗಳು ಅವರ ಹೃದಯವನ್ನು ಸ್ಪರ್ಶ ಮಾಡ್ತವೆ. ಸೊ ಇದನ್ನೆಲ್ಲ ಸರ್ ನಮಗೆ ಕಲಿಸ್ಕೊಟ್ಟಿದ್ದಾರೆ. ಈ ನನಗೆ ಎಲ್ಲ ಪಾಯಿಂಟ್ಸ್ಗಳನ್ನೂ ರೀಕಾಲ್ ಮಾಡೋಕ್ಕಾಗ್ತಾ ಇಲ್ಲ, ಸದ್ಯದ ಮಟ್ಟಿಗೆ ಈ ಪಾಯಿಂಟ್ನ ರೀಕಾಲ್ ಮಾಡ್ತಾ ಇದ್ದೀನಿ. ಇದನ್ನು ಕೂಡ ನಾನು ಗಮನದಲ್ಲಿ ಇಟ್ಕೊಂಡ್ಬಿಟ್ಟು ನಾನು ಕೂಡ ನನ್ನ ಭಾಷಣ ಕಲೆಗಳನ್ನು ವೃದ್ಧಿ ಮಾಡ್ಕೊತಾ ಇದ್ದೀನಿ. ಎಸ್ ಸರ್, ದಿಸ್ ಅಬೌಟ್ ಮೈ ಎಕ್ಸ್ಪೀರಿಯನ್ಸ್ ಫ್ರಮ್ ಜೆಪಿ ಸರ್. ಸ್ನೇಹಿತರೆ, ಹೇಗನ್ನಿಸ್ತು? ನಮ್ಮ ಆನ್ಲೈನ್ ಕ್ಲಾಸ್ ಸ್ಟೂಡೆಂಟ್ಸ್ ಎಲ್ಲ ಮಾತನಾಡಿದಿಷ್ಟ. ಆದರೆ ನೀವು ಆನ್ಲೈನ್ ಕ್ಲಾಸಿಗೆ ಬರಬೇಕು ಅನಿಸಿದರೆ ಕಾಲ್ 9341259267. ನಾವು ಒಂದು ಮಾಸ್ಟರ್ ಕ್ಲಾಸ್ ಮಾಡ್ತಾ ಇರ್ತೀನಿ ಆನ್ಲೈನಲ್ಲಿ, ಒಂದು 2 ಅವರ್ಸ್ ಅಟೆಂಡ್ ಮಾಡಿ, ಅದನ್ನು ಅಟೆಂಡ್ ಮಾಡ್ತಾಯಿದ್ರೆ ನಿಮಗಿಷ್ಟ ಆದರೆ ನೀವು ಕೋರ್ಸ್ ಸೇರಿ. ಓಕೆ, ಬಾಯ್ ಬಾಯ್.